ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ನೀವು ಯಾರನ್ನಾದರೂ ತುಂಬ ಪ್ರೀತಿಸುತ್ತಿದ್ದೀರಾ ಅಥವಾ ನೀವು ತುಂಬ ಪ್ರೀತಿಸುವವರು ನಿಮ್ಮ ಜೊತೆ ಜಗಳವನ್ನು ಆಡಿ ಅಥವಾ ಬ್ರೇಕಪ್ ಅನ್ನು ಮಾಡಿ ನಿಮ್ಮಿಂದ ದೂರವಾಗಿದ್ದಾರಾ ಚಿಂತಿಸಬೇಡಿ ವೀಕ್ಷಕರೇ ನಾವು ಹೇಳುವ ಈ ತಂತ್ರವನ್ನು ನೀವು ಮಾಡಿದ್ದೇ ಆಗಿದ್ದರೆ ಆ ವ್ಯಕ್ತಿಯನ್ನು ನಿಮ್ಮ ಜೀವನದಲ್ಲಿ ಮರುಪಡೆದುಕೊಳ್ಳಬಹುದು ಮರು ಅವರನ್ನು ನಿಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳಬಹುದು ವೀಕ್ಷಕರೇ ಇದು ತುಂಬಾ ಸರಳವಾದ ವಿಧಾನ ವೀಕ್ಷಕರೇ ಆದರೆ ಈ ವಿಧಾನದಲ್ಲಿ ಒಂದು ಮಂತ್ರವನ್ನು ಬಳಸುತ್ತೇವೆ ಆ ಮಂತ್ರ ತುಂಬಾ ಶಕ್ತಿಶಾಲಿ ಪ್ರಭಾವಶಾಲಿಯಾದ ಮಂತ್ರ ವೀಕ್ಷಕರೇ ಆ ಮಂತ್ರದಿಂದ ಈ ತಂತ್ರವನ್ನು ನೀವು ಸಿದ್ಧ ಮಾಡಿದ್ದೇ ಆಗಿದ್ದರೆ ವೀಕ್ಷಕರೇ ನಿಮ್ಮಿಂದ ನಿಮ್ಮಿಂದ ದೂರ ಆದ ವ್ಯಕ್ತಿಯನ್ನು ನೀವು ನಿಮ್ಮ ಜೀವನದಲ್ಲಿ ಮತ್ತೆ ಪಡೆದುಕೊಳ್ಳಬಹುದು ವೀಕ್ಷಕರೇ ಹೌದು ಇದು ನೂರು ಪರ್ಸೆಂಟ್ ಸತ್ಯ ವೀಕ್ಷಕರೇ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೀವು ನೋಡಿದ್ದಾಗಿದ್ದರೆ ವೀಕ್ಷಕರೇ ಈ ತಂತ್ರವನ್ನು ನೀವು ಮನೆಯಲ್ಲೇ ಮಾಡಿಕೊಂಡು ಆ ವ್ಯಕ್ತಿಯನ್ನು ನಿಮ್ಮ ಜೀವನದಲ್ಲಿ ಮರುಪಡೆದುಕೊಳ್ಳಬಹುದು ವೀಕ್ಷಕರೇ ಹಾಗಿದ್ದರೆ ಈಗ ವೀಕ್ಷಕರೇ ಈ ವಿಡಿಯೋ ಮುಖಾಂತರ ಈ ತಂತ್ರವನ್ನು ಹೇಗೆ ಮಾಡಬಹುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ನೋಡಿ ಒಂದು ಹಾಳೆಯ ಮೇಲೆ ಕುಂಕುಮ ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿ ಮತ್ತು ಎರಡೇ ಎರಡು ಲವಂಗವನ್ನು ಒಂದು ಹಾಳೆಯ ಮೇಲೆ ತೆಗೆದುಕೊಳ್ಳಿ ವೀಕ್ಷಕರೇ ಇವೆಲ್ಲ ತಗೊಂಡಿದ ಮೇಲೆ ವೀಕ್ಷಕರೇ ಈಗ ಆ ಮೂರು ಪ್ರಕಾರದ ವಸ್ತುಗಳನ್ನು ನೀವು ಮಿಕ್ಸ್ ಮಾಡಿಕೊಳ್ಳಬೇಕಾಗತ್ತೆ ಕುಂಕುಮ ಅಕ್ಕಿ ಪ್ಲಸ್ ಐ ಎರಡು ಲವಂಗವನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಹೀಗೆ ಅವೆಲ್ಲಗಳನ್ನು ನೀವು ಮಿಕ್ಸ್ ಮಾಡಿಕೊಳ್ಳಬೇಕಾಗತ್ತೆ ನೋಡಿ ವೀಕ್ಷಕರೇ ಈ ಪ್ರಕಾರವಾಗಿ ಅವೆಲ್ಲಗಳನ್ನು ಮಿಕ್ಸ್ ಮಾಡಿದ ಮೇಲೆ ಈಗ ಒಂದು ಎ ಫೋರ್ ಸೈಜಿನ ಹಾಳೆಯನ್ನು ತೆಗೆದುಕೊಳ್ಳಿ ಆ ಹಾಳೆಯ ಮೇಲ್ಗಡೆ ಈಗ ನಾವು ಹೇಳುವ ಮಂತ್ರವನ್ನು ಅದರ ಮೇಲ್ಗಡೆ ನೀವು ಬರೆದುಕೊಳ್ಳಬೇಕಾಗತ್ತೆ ನೋಡಿ ಈಗ ನಾವು ಆಲ್ರೆಡಿ ಒಂದು ಮಂತ್ರವನ್ನು ಬರೆದಿದ್ದೇವೆ ನೀವು ಒಂದು ಹಾಳೆಯನ್ನು ತೆಗೆದುಕೊಂಡು ಆ ಹಾಳೆಯ ಮೇಲೆ ಈ ಮಂತ್ರವನ್ನು ನೀವು ಬರೆದುಕೊಳ್ಳಬೇಕಾಗತ್ತೆ ವೀಕ್ಷಕರೇ ನೋಡಿ ಇದು ತುಂಬಾ ಶಕ್ತಿಶಾಲಿ ವೀಕ್ಷಕರೇ ಶಕ್ತಿಶಾಲಿ ಮತ್ತು ತುಂಬಾನೇ ಪವರ್ಫುಲ್ ಆದ ವಶೀಕರಣ ಮಂತ್ರ ವೀಕ್ಷಕರೇ ಈಗ ವೀಕ್ಷಕರೇ ಈಗ ನಾನು ಹೇಳುವ ಈ ಮಂತ್ರವನ್ನು ಒಂದು ಎ ಫೋರ್ ಸೈಜಿನ ಹಾಳೆ ಮೇಲೆ ಬರೆದುಕೊಳ್ಳಿ ಯಾವ ಅಲ್ಲಿ ಬರೆದರೂ ಕೂಡ ಈ ಮಂತ್ರ ಕಾರ್ಯ ಮಾಡುತ್ತೆ ವೀಕ್ಷಕರೇ ಈಗ ನಾನು ಕನ್ನಡದಲ್ಲಿ ಹೇಳುತ್ತೇನೆ ನೋಡಿ ಓಂ ನಮೋ ಕಾಮಾಕ್ಷ ದೇವಿ ನೋಡಿ ಅಲ್ಲಿ ಅಮಿತ್ ಸೋನೊಮ್ಮೆ ವಶ್ ಕರುಕುರು ಸ್ವಹ ಅಮಿತ್ ಸೋನಮಿ ಅಂತ ನಾನು ಎಕ್ಸಾಂಪಲಾಗಿ ತೊಗೊಂಡಿದ್ದೇನೆ ನೋಡಿ ನೀವು ಅಲ್ಲಿ ನಿಮ್ಮ ಹೆಸರು ಪ್ಲಸ್ ಆ ವ್ಯಕ್ತಿಯ ಹೆಸರು ನೀವು ಯಾರನ್ನು ವಶೀಕರಣಕ್ಕೆ ಮಾಡಿಕೊಳ್ಳಬೇಕು ಎಂದು ಅಂದ್ಕೊಂಡಿದ್ದೀರಾ ಆ ವ್ಯಕ್ತಿ ಹೆಸರನ್ನು ನೀವು ಹಾಕಿ ಈ ಮಂತ್ರವನ್ನು ಆ ಏ ಫೋರ್ ಸೈಜಿನ ಹಾಳೆಯ ಮೇಲೆ ಬರೆದುಕೊಳ್ಳಬೇಕಾಗತ್ತೆ ಓಂ ನಮೋ ಕಾಮಾಕ್ಷ ದೇವಿ ಅಮಿತ್ ಸೋನಮ್ಮೆ ವಶ್ ಕುರು ಕುರು ಸ್ವಾಹ ಎಂದು ಆ ಹಾಳೆ ಮೇಲೆ ನೀವು ಬರೆದುಕೊಳ್ಳಬೇಕಾಗತ್ತೆ ವೀಕ್ಷಕರೇ ನೋಡಿ ಆ ಮಂತ್ರವನ್ನು ನಾನು ಮತ್ತೆ ಹೇಳುತ್ತೇನೆ ನೋಡಿ ಓಂ ನಮೋ ಕಾಮ್ಯಾಕ್ಷ ದೇವಿ ಅಮಿತ್ ಸೋನಮ್ಮಿ ವಶ್ ಕುರು ಕುರು ಸ್ವಾಹ ಅಮಿತ್ ಸೋನಮ್ಮಿ ಅಂತ ಇಲ್ಲಿ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿದ್ದೇವೆ ಅಲ್ಲಿ ನೀವು ಯಾರನ್ನು ವಶೀಕರಣಕ್ಕೆ ಮಾಡಿಕೊಳ್ಳಬೇಕೋ ಆ ವ್ಯಕ್ತಿ ಹೆಸರನ್ನು ಹೇಳಿ ಈ ಮಂತ್ರವನ್ನು ನೀವು ಆ ಹಾಳೆಯ ಮೇಲೆ ಬರೆದುಕೊಳ್ಳಬೇಕಾಗತ್ತೆ ಇದು ನಿಮಗೆ ಜ್ಞಾಪದಲ್ಲಿ ಇರಲಿ ಈಗ ವೀಕ್ಷಕರೇ ಈಗ ನೀವು ಮಿಕ್ಸ್ ಮಾಡಿದ ಆ ಎಲ್ಲ ಸಾಮಗ್ರಿಗಳನ್ನು ನೀವು ಆ ಮಂತ್ರವನ್ನು ಬರೆದಿರುವ ಹಾಳೆಯ ಮೇಲೆ ಈ ಥರವಾಗಿ ಅದನ್ನು ಹಾಕಿಕೊಳ್ಳಬೇಕಾಗತ್ತೆ ನೋಡಿ ಹೀಗೆ ಆ ಕುಂಕುಮ ಅಕ್ಕಿ ಮತ್ತು ಲವಂಗವನ್ನು ಮಿಕ್ಸ್ ಮಾಡಿರುವಗಳನ್ನು ಅದೆಲ್ಲ ಆ ಮಂತ್ರದ ಹಾಳೆಯ ಮೇಲೆ ಈ ರೀತಿಯಾಗಿ ನೀವು ಹಾಕಿಕೊಳ್ಳಬೇಕಾಗತ್ತೆ ವೀಕ್ಷಕರೇ ಆ ಮಂತ್ರದ ಮೇಲ್ಗಡೆ ಅದನ್ನು ಈ ರೀತಿಯಾಗಿ ಅದನ್ನು ಹಾಕಿಕೊಳ್ಳಬೇಕಾಗತ್ತೆ ವೀಕ್ಷಕರೇ ಇದೇ ಪ್ರಕಾರವಾಗಿ ನೀವು ಮಾಡಿದ್ದೇ ಆಗಿದ್ದರೆ ವೀಕ್ಷಕರೇ ಆಗ ಮಾತ್ರ ನಿಮಗೆ ಇದು ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಕೊಡತ್ತೆ ವೀಕ್ಷಕರೇ ಇದು ಸತ್ಯವಾದ ವಶೀಕರಣ ವಿಧಾನ ವೀಕ್ಷಕರೇ ಈಗ ನೋಡಿ ವೀಕ್ಷಕರೇ ಈಗ ಆ ಹಾಳೆಯನ್ನು ಈ ರೀತಿಯಾಗಿ ನೀವು ಫೋಲ್ಡ್ ಮಾಡಿಕೊಳ್ಳಬೇಕಾಗತ್ತೆ ನೋಡಿ ನೋಡಿ ನಾವು ಹೇಳುತ್ತಿದ್ದೇವೆ ಈ ರೀತಿಯಾಗಿ ಆ ಹಾಳೆಯನ್ನು ಮಂತ್ರವನ್ನು ಬರೆದಿರುವ ಹಾಳೆಯನ್ನು ಆ ಅಕ್ಕಿಯು ಎಲೆಯೂ ಚೆಲ್ಲದಂತೆ ಅದನ್ನು ಈ ರೀತಿಯಾಗಿ ಆ ಹಾಳೆಯನ್ನು ನೀವು ಕೂಡ ಫೋಲ್ಡ್ ಮಾಡಿಕೊಳ್ಳಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇದು ತುಂಬಾ ಭಯಂಕರ ಪ್ರಭಾವಶಾಲಿಯಾದ ವಶೀಕರಣ ವಿಧಾನ ಇದನ್ನು ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಿ ಈ ಥರವಾಗಿ ಆ ಹಾಳೆಯನ್ನು ನೀವು ಫೋಲ್ಡ್ ಮಾಡಿಕೊಳ್ಳಬೇಕಾಗತ್ತೆ ವೀಕ್ಷಕರೇ ಈಗ ಕೊನೆಯದಾಗಿ ಆ ಹಾಳೆಯನ್ನು ನೀವು ಏನು ಮಾಡಬೇಕು ಮಾಡಬೇಕಪ್ಪ ಅಂದರೆ ನೋಡಿ ಒಂದು ದಿನಗಳ ಕಾಲ ಅದನ್ನು ನಿಮ್ಮ ಹತ್ತಿರನೇ ಇಟ್ಟುಕೊಳ್ಳಿ ಅಂದರೆ ರಾತ್ರಿ ಮಲಗುವ ಸಮಯದಲ್ಲಿ ಅದನ್ನು ನಿಮ್ಮ ತಲೆಯ ದಿಂಪ್ಕಳಿಗೆ ಇಟ್ಟು ಮಲಗಿರಿ ವೀಕ್ಷಕರೇ ಒಂದು ದಿನ ಆದಮೇಲೆ ಮರುದಿನ ಆ ಹಾಳೆಯನ್ನು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಅಡ್ಡಿ ನೀವು ಮುಚ್ಚು ಬಂದುಬಿಡಿ ವೀಕ್ಷಕರೇ ಹೀಗೆ ನೀವು ಮಾಡಿ ನೋಡಿ ವೀಕ್ಷಕರೇ ಮರುದಿನ ಆ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮ ವಶಕ್ಕೆ ಇರುತ್ತಾನೆ ವೀಕ್ಷಕರೇ ಹೌದು ಮರುದಿನ ಅವನು ತಾನಾಗಿಯೇ ನಿಮ್ಮ ಹತ್ತಿರ ಬಂದು ನಿಮ್ಮ ಮಾತು ಕೇಳಲು ಪ್ರಾರಂಭಿಸುತ್ತಾನೆ ಹೀಗೆ ಒಂದು ಸಾರಿ ಮಾಡಿ ನೋಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ವೀಕ್ಷಕರೇ